ನಮಸ್ಕಾರ. ಮುಖ್ಯಾಂಶಗಳು. ಸ್ವಕ್ಷೇತ್ರ ವಾರಣಾಸಿ ಬಿಜೆಪಿ ಕಾರ್ಯಕರ್ತರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ನಮೋ ಆಪ್ ಮೂಲಕ ಸಂವಾದ. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ನಾಳೆ ದೆಹಲಿ ಭೇಟಿ, ಕೇಂದ್ರದ ಹಲವು ಸಚಿವರೊಂದಿಗೆ ಮಾತುಕತೆ. ಚಂದ್ರಯಾನ 2 ಅಭಿಯಾನಕ್ಕೆ ಇಸ್ರೋ ಸಜ್ಜು, ಮರು ವಿನ್ಯಾಸಗೊಂಡ ನೌಕೆ ಜನವರಿ ವೇಳೆಗೆ ಉಡಾವಣೆ. ಹಾಗೂ ಏಷ್ಯಾ ಕ್ರೀಡಾಕೂಟ, 50 ಪದಕಗಳೊಂದಿಗೆ 8ನೇ ಸ್ಥಾನದಲ್ಲಿ ಭಾರತ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ತಮ್ಮ ಸ್ವಕ್ಷೇತ್ರ ವಾರಣಾಸಿಯ ಬಿಜೆಪಿ ಕಾರ್ಯಕರ್ತರೊಂದಿಗೆ ಆಪ್ ಮೂಲಕ ಸಂವಾದ ನಡೆಸಲಿದ್ದಾರೆ. ನಿನ್ನೆ ವಾರಣಾಸಿ ಜಿಲ್ಲೆಯ ಬಿಜೆಪಿ ಮಂಡಲ ಮುಖ್ಯಸ್ಥರು ಮತ್ತು ಪಕ್ಷದ ಕಾರ್ಯಕರ್ತರೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಇತ್ತೀಚಿನ ದಿನಗಳಲ್ಲಿ ದೇಶ ಅಭಿವೃದ್ಧಿಯತ್ತ ದಾಪುಗಾಲು ಇಟ್ಟಿದೆ. ವಾರಣಾಸಿಯಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಮತ್ತು ನಾಗರಿಕ ಹಕ್ಕುಗಳ ರಕ್ಷಣೆ ಮಾಡುವಲ್ಲಿ ಪಕ್ಷದ ಕಾರ್ಯಕರ್ತರ ಉತ್ಸಾಹ ಮತ್ತು ಕಠಿಣ ಪರಿಶ್ರಮ ಅಭಿನಂದನಾರ್ಹ. ಕಾಶಿಯ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಲಾಗಿದ್ದು, ಇಡೀ ನಗರವನ್ನು ಪುನರುಜ್ಜೀವನಗೊಳಿಸುವಲ್ಲಿ ಹಾಗೂ ಸರ್ಕಾರದ ಯೋಜನೆಗಳನ್ನು ಜನತೆಗೆ ತಲುಪಿಸುವಲ್ಲಿ ಪಕ್ಷದ ಕಾರ್ಯಕರ್ತರ ಜವಾಬ್ದಾರಿ ಮಹತ್ವದ್ದಾಗಿದೆ. ಕಳೆದ 4 ವರ್ಷಗಳ ಎನ್ಡಿಎ ಸರ್ಕಾರದ ಅವಧಿಯಲ್ಲಿ 5 ಕೋಟಿ ಜನರನ್ನು ಬಡತನ ರೇಖೆಯಿಂದ ಹೊರತರಲಾಗಿದೆ ಎಂದು ಹೇಳಿದರು. ವಿಶ್ವವಿಖ್ಯಾತ ಮೈಸೂರು ದಸರಾ ಉತ್ಸವ ಉದ್ಘಾಟನೆಗೆ ಇನ್ಫೋಸಿಸ್ ಪ್ರತಿಷ್ಠಾನದ ಮುಖ್ಯಸ್ಥೆ ಡಾ ಸುಧಾಮೂರ್ತಿ ಅವರನ್ನು ಆಹ್ವಾನಿಸಲು ಉನ್ನತ ಮಟ್ಟದ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮೈಸೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಈ ಬಾರಿಯ ದಸರಾ ಮಹೋತ್ಸವವನ್ನು ಸಾಂಪ್ರದಾಯಿಕವಾಗಿ ಆಚರಿಸಲು ತೀರ್ಮಾನಿಸಿದ್ದು, ಕೇವಲ 8ರಿಂದ 10 ದಿನ ದಸರಾ ಆಚರಿಸದೆ ವರ್ಷಪೂರ್ತಿ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಭೆಯಲ್ಲಿ ಅಭಿಪ್ರಾಯ ಮೂಡಿಬಂದಿದೆ ಎಂದರು. ಶಿಕ್ಷಣ ತಜ್ಞರು ಏನಿದ್ದಾರೆ ಡಾಕ್ಟರ್ ಸುಧಾಮೂರ್ತಿ ಅವರು, ಅವರನ್ನು ಈ ಬಾರಿ ಈ ಒಂದು ದಸರಾ ಉತ್ಸವದ ಚಾಲನೆಗೆ ಆಹ್ವಾನ ಕೊಡಬೇಕು ಅಂತಕ್ಕಂಥದ್ದನ್ನು ಈ ಒಂದು ಸಭೆಯಲ್ಲಿ ನಿರ್ಣಯ ಮಾಡಿದ್ದೆ. ಈ ಒಂದು ನಗರದಲ್ಲಿ ಪ್ರತಿದಿನ ಒಂದು ಉತ್ತಮವಾದಂಥ ನಮ್ಮ ಗ್ರಾಮೀಣ ಪ್ರದೇಶದ ಜಾತ್ರೆಗಳಾಗಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಮುಖಾಂತರ ಇವತ್ತು ನಾವು ಇಲ್ಲಿ ಜನತೆಯನ್ನು ಪ್ರವಾಸಿಗರನ್ನು ಹೆಚ್ಚಿನ ರೀತಿಯಲ್ಲಿ ಆಕರ್ಷಿಸಬೇಕು ಅಂತಕ್ಕಂಥ ಭಾವನೆ, ಪ್ರವಾಸಿಗರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಶಾಶ್ವತವಾದಂಥ ವಸ್ತು ಪ್ರದರ್ಶನಗಳು 365 ದಿನವೂ ನಡೆಯತಕ್ಕಂಥ ರೀತಿಯಲ್ಲಿ ದೊಡ್ಡ ಮಟ್ಟದ ಒಂದು ಯೋಜನೆ ಆಗಲೇಬೇಕು ಅಂತಕ್ಕಂಥದ್ದು ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಇಂಟೀರಿಯಂ ರಿಪೋರ್ಟ್ನ 3,000 ರೂಪಾಯಿಗಳ ಒಂದು ನೆರವನ್ನು ಕೊಡಬೇಕು ಅಂತಕ್ಕಂಥ ಒಂದು ರಿಪೋರ್ಟನ್ನು 30ನೇ ತಾರೀಕು ಕೇಂದ್ರದ ಗೃಹ ಸಚಿವರನ್ನು ಭೇಟಿ ಮಾಡಿ ಇವತ್ತು ಆರ್ಥಿಕ ನೆರವನ್ನು ಕೇಳ್ತಕ್ಕಂಥದ್ದಕ್ಕೆ ಸಮಯ ನಿಗದಿ ಮಾಡಿದ್ದೇವೆ. ನಾಳೆ ಸಾಯಂಕಾಲ ಡೆಲ್ಲಿಗೆ ಹೋಗ್ತಾ ಇದ್ದೇವೆ. ಈ ಮಧ್ಯೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ನಾಳೆ ದೆಹಲಿಗೆ ತೆರಳಲಿದ್ದು, ಕೇಂದ್ರದ ಹಲವು ಸಚಿವರನ್ನು ಭೇಟಿ ಮಾಡಲಿದ್ದಾರೆ. ಸಚಿವರಾದ ಡಾ ಜಯಮಾಲಾ ರಾಮಚಂದ್ರ, ಪುಟ್ಟರಾಜು, ಜಿಟಿ ದೇವೇಗೌಡ, ಡಿಸಿ ತಮ್ಮಣ್ಣ, ಸಾರಾ ಮಹೇಶ್, ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಮೈತ್ರಿ ಸರ್ಕಾರ ಅಸ್ಥಿರಗೊಳಿಸುವ ಯಾವುದೇ ಪ್ರಯತ್ನ ಕಾಂಗ್ರೆಸ್ನಿಂದ ನಡೆಯುತ್ತಿಲ್ಲ. 5 ವರ್ಷ ಎಚ್ ಡಿ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿಯಾಗಿರಲಿದ್ದಾರೆ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಚಿತ್ರದುರ್ಗದಲ್ಲಿ ನಿನ್ನೆ ಹೇಳಿದ್ದಾರೆ. ಮುಖ್ಯಮಂತ್ರಿ ಹುದ್ದೆ ಜೆಡಿಎಸ್ ಪಕ್ಷಕ್ಕೆ ಸೇರಿದ್ದು, ಉತ್ತಮ ಆಡಳಿತ ನಡೆಸಲು ಒಡಂಬಡಿಕೆ ಮಾಡಿಕೊಂಡು ಕಾಂಗ್ರೆಸ್ ಅವರೊಂದಿಗೆ ಕೈಜೋಡಿಸಿದೆ. ಈವರೆಗೆ ಯಾವ ಜಿಲ್ಲೆಗೆ ಸಂಪುಟದಲ್ಲಿ ಆದ್ಯತೆ ದೊರೆತಿಲ್ಲವೋ ಅಂತಹ ಜಿಲ್ಲೆಗಳಿಗೆ ಸಚಿವ ಸಂಪುಟ ವಿಸ್ತರಣೆ ವೇಳೆ ಅವಕಾಶ ನೀಡಲಾಗುವುದು ಎಂದರು. ಬಹುಸಂಖ್ಯೆಯ ಚಂದ್ರಯಾನ 2 ಬಾಹ್ಯಾಕಾಶ ನೌಕೆಯನ್ನು ಮುಂದಿನ ಜನವರಿಗೆ ಉಡಾಯಿಸಲಾಗುವುದು ಎಂದು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದ ಅಧ್ಯಕ್ಷ ಕೆ ಶಿವನ್ ದೆಹಲಿಯಲ್ಲಿ ನಿನ್ನೆ ಹೇಳಿದ್ದಾರೆ. ಈ ವಿಜ್ಞಾನಿಗಳು ಪರಾಮರ್ಶೆ ನಡೆಸಿದ್ದು ಕೆಲ ಬದಲಾವಣೆಗಳನ್ನು ಸೂಚಿಸಿದ್ದಾರೆ. ಚಂದ್ರನ ಅಂಗಳದಲ್ಲಿ ಲ್ಯಾಂಡಿಂಗ್ಗೆ ಸಂಬಂಧಿಸಿದ ಸಂಪೂರ್ಣ ಯೋಜನೆಯನ್ನು ಹೊಸದಾಗಿ ರೂಪಿಸಲಾಗಿದ್ದು, ಲ್ಯಾಂಡರ್ ಅನ್ನು ಮರುವಿನ್ಯಾಸಗೊಳಿಸಲಾಗಿದೆ. ಈ ನೌಕೆ ಬಾಹ್ಯಾಕಾಶ ನೌಕೆ, ಕಕ್ಷಗಾಮಿ, ಆರ್ಬಿಟರ್, ಲ್ಯಾಂಡರ್ ಮತ್ತು ರೋವರ್ಗಳನ್ನು ಒತ್ತೊಯ್ಯಲಿದೆ. GSLV Mark III ಉಡಾವಣಾ ವಾಹನದ ಸಹಾಯದಿಂದ ಚಂದ್ರಯಾನ 2 ನೌಕೆಯನ್ನು ಕಕ್ಷೆಗೆ ಹಾರಿಸಲಾಗುವುದು. ಈ ಉಡಾವಣಾ ಯೋಜನೆ ಬರುವ ಜನವರಿ 3ಕ್ಕೆ ಆರಂಭಗೊಂಡು ಫೆಬ್ರವರಿ 16ಕ್ಕೆ ಮುಕ್ತಾಯಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಮಂಗಳೂರು ನಗರ ಪೊಲೀಸ್ ಸಹಭಾಗಿತ್ವದಲ್ಲಿ ಮಾದಕ ವ್ಯಸನ ಮುಕ್ತ ಮಂಗಳೂರು ಸಮಾರೋಪ ನಿನ್ನೆ ನಡೆಯಿತು.
ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗ್ಗಡೆ, ಕಾಲೇಜುಗಳ ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗವಹಿಸಿದ್ದರು. ಡಿಡಿ ನ್ಯೂಸ್ನೊಂದಿಗೆ ವೀರೇಂದ್ರ ಹೆಗ್ಗಡೆ. ಮಂಗಳೂರಿಗೆ ಮಾದಕ ವಸ್ತು ವ್ಯಸನದ ಅಪಖ್ಯಾತಿ ಬಂದಿರುವುದು ಖೇದದ ಸಂಗತಿ. ಮಕ್ಕಳು ದುಶ್ಚಟಗಳಿಗೆ ಬಲಿಯಾಗದಂತೆ ಪೋಷಕರು ಜಾಗೃತಿ ವಹಿಸಬೇಕು. ಜನಜಾಗೃತಿ ವೇದಿಕೆಯಿಂದ ಈಗಾಗಲೇ 1500 ಮದ್ಯವರ್ಜನ ಶಿಬಿರ ಆಯೋಜಿಸುವ ಮೂಲಕ ಯಶಸ್ವಿ ಕಂಡಿದ್ದೇವೆ ಎಂದು ತಿಳಿಸಿದರು. ಎಷ್ಟೇ ವ್ಯಸ್ತರಾಗಿದ್ರು, ಎಷ್ಟೇ ಬ್ಯುಸಿ ಇದ್ರು, ಮಕ್ಕಳನ್ನು ಗಮನಿಸಬೇಕು, ಅವರ ಜೀವನವನ್ನು ಗಮನಿಸಬೇಕು, ಅವರ ವ್ಯತ್ಯಾಸಗಳನ್ನು ಗಮನಿಸಬೇಕು. ಈಗ ಅದರಲ್ಲಿ ವ್ಯಸನಮುಕ್ತ ಸಮಾಜ ಖಂಡಿತ ಆಗುತ್ತೆ. ಜನಜಾಗೃತಿ ವೇದಿಕೆ 25 ವರ್ಷ ಆಯಿತು. ಈಗಾಗಲೇ ಸುಮಾರು 1250 ಶಿಬಿರಗಳನ್ನು ಏರ್ಪಡಿಸಿ ಮದ್ಯ ವ್ಯಸನಿಗಳನ್ನು ಮುಕ್ತ ಮಾಡಿದ್ದೇವೆ. ಡ್ರಗ್ ಅಬ್ಯೂಸ್ ಮಾದಕ ವ್ಯಸನಿಗಳು ಕೂಡ ಬಿಡಿಸಿದ್ದೇವೆ ಒಬ್ಬೊಬ್ಬರಿಗೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್, ವಿದ್ಯಾರ್ಥಿಗಳಲ್ಲಿ ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸುವುದೇ ಅಭಿಯಾನದ ಮೂಲ ಉದ್ದೇಶ ಎಂದರು. ವೆರಿ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ವಿ. ಶ್ರೀ ವೀರೇಂದ್ರ ಹೆಗ್ಗಡೆಜಿ ಬಂದು ಎಲ್ಲ ಖಂಡಿತ ನಮ್ಮ ಎಫರ್ಟ್ ಇದರಲ್ಲಿ ಕಂಟಿನ್ಯೂಸ್ ಆಗಿರುತ್ತೆ. ನಮ್ಮ ಸ್ಟ್ರಾಟಜಿ ಇದರಲ್ಲಿ ಸ್ಟೂಡೆಂಟ್ ಕಮ್ಯುನಿಟಿ ಒಳಗಡೆ ಪಿಯರ್ ಪ್ರೆಷರ್ ಬಿಲ್ಡಪ್ ಮಾಡಬೇಕು, ದಟ್ ಈಸ್ ಅವರ್ ಸ್ಟ್ರಾಟಜಿ. ಅಂಡ್ ಆ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡಬೇಕು. ಈ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಮಾದಕ ವ್ಯಸನದ ಬಗ್ಗೆ ಜನಜಾಗೃತಿ ಮೂಡಿಸಲು ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಅಭಿಯಾನ ಆರಂಭಿಸಿದ್ದೇವೆ. ಆ ಮೂಲಕ ಇದರ ಸಂಪೂರ್ಣ ನಿರ್ಮೂಲನಕ್ಕೆ ಪಣ ತೊಟ್ಟಿದ್ದು ಯಶಸ್ಸು ಕಂಡಿದ್ದೇವೆ ಎಂದರು. ಇದರಲ್ಲಿ ಬಹಳಷ್ಟು ಯಶಸ್ಸು ಕೂಡ ನಾವು ಮಾಡಿದ್ವಿ. ನಟಿ ರಶ್ಮಿಕಾ ಮಂದಣ್ಣ, ಮಾದಕ ವ್ಯಸನ ಮುಕ್ತ ಅಭಿಯಾನಕ್ಕೆ ವಿದ್ಯಾರ್ಥಿಗಳು ಸಂಕಲ್ಪ ತೊಟ್ಟಿರುವುದು ಸಂತಸದ ವಿಚಾರ ಎಂದರು. ಮಹಾರಾಷ್ಟ್ರದ ಭೀಮಾ ಕೋರೆಂಗಾವ್ ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರ, ಜಾರ್ಖಂಡ್, ಛತ್ತೀಸ್ಗಢ, ತೆಲಂಗಾಣ ರಾಜ್ಯಗಳ ವಿವಿಧೆಡೆ ನಿನ್ನೆ ಶೋಧ ಕಾರ್ಯ ನಡೆಸಿದ ಪೊಲೀಸರು ನಕ್ಸಲರೊಂದಿಗೆ ಸಂಪರ್ಕ ಹೊಂದಿದ ಮಾಹಿತಿ ಮೇರೆಗೆ ಹಲವರನ್ನು ಬಂಧಿಸಿದ್ದಾರೆ. ಹೈದರಾಬಾದ್ನಲ್ಲಿ ನಿನ್ನೆ ಕ್ರಾಂತಿಕಾರಿ ಕವಿ ವರವರ ರಾವ್ ಅವರನ್ನು ಬಂಧಿಸಿದ್ದಾರೆ. ಪುಣೆಯಲ್ಲಿ ವರ್ನಲ್ ಗೊಂಜಾಲ್ವೆಸ್ ಮತ್ತು ಮುಂಬೈನಲ್ಲಿ ಅರುಣ್ ಫೆರೆರ ಅವರ ಮನೆ ಮೇಲೆ ದಾಳಿ ನಡೆಸಿದ ಪೊಲೀಸರು ಶೋಧ ನಡೆಸಿದರು. ಅಲ್ಲದೆ ಫರೀದಾಬಾದ್ನ ಸುಧಾ ಭಾರದ್ವಾಜ್ ಹಾಗೂ ದೆಹಲಿಯ ಗೌತಮ್ ನವಾಲಖ ಅವರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಸಭಿ ಆರೋಪಿಯೋ ಪರ್ ಗೈರ್ ಕಾನೂನಿ ಗತಿವಿಧಿಯಾ ರೋಕಥಾಮ್ ಆಕ್ಟ್ ಕೆ ತಹತ್ ಮಾಮಲಾ ದರ್ಜ್ ಕಿಯಾ ಗಯಾ ಹೈ. ಉಧರ್ ಭೀಮಾ ಕೋರೆಗಾಂವ್ ಹಿಂಸಾ ಮಾಮಲೆ ಮೇ ದಿಲ್ಲಿ ಕಿ ಏಕ್ ಕೋರ್ಟ್ ನೇ ಆಕ್ಟಿವಿಸ್ಟ್ ಗೌತಮ್ ನವಲಖಾ ಕಿ ಟ್ರಾನ್ಸಿಟ್ ರಿಮಾಂಡ್ ಪರ್ ಸ್ಟೇ ಲಗಾ ದಿಯಾ ಹೈ. ಮಾಮಲೆ ಕಿ ಸುನ್ವಾಯಿ ದಿಲ್ಲಿ ಹೈಕೋರ್ಟ್ ಮೇ ಬುಧವಾರ ಕೋ ಹೋಗಿ ತಬ್ ತಕ್ ವೋ ಹೌಸ್. ದೇಶದ ರಾಜಕಾರಣದಲ್ಲಿ ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ಹಿನ್ನೆಲೆಯಲ್ಲಿ ಅಪರಾಧ ಪ್ರಕರಣಗಳಲ್ಲಿ ಶಿಕ್ಷೆ ಪ್ರಕಟಗೊಳ್ಳುವ ಮುನ್ನವೇ ಅಂತಹ ಜನಪ್ರತಿನಿಧಿಗಳನ್ನು ಸದಸ್ಯತ್ವದಿಂದ ಅನರ್ಹಗೊಳಿಸುವ ಸಂಬಂಧ ಸಲ್ಲಿಸಲಾಗಿದ್ದ ಅರ್ಜಿಯ ತೀರ್ಪನ್ನು ಸುಪ್ರೀಂಕೋರ್ಟ್ ಕಾಯ್ದಿರಿಸಿದೆ. ಕೇಂದ್ರ ಸರ್ಕಾರ, ಚುನಾವಣಾ ಆಯೋಗ ಹಾಗೂ ವಿವಿಧ ಪಕ್ಷಗಳ ವಾದ ಆಲಿಸಿದ ಬಳಿಕ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ 5 ಸಾಂವಿಧಾನಿಕ ಪೀಠ ಈ ಸಂಬಂಧದ ತೀರ್ಪನ್ನು ಕಾಯ್ದಿರಿಸಿದೆ. ಕೇಂದ್ರದ ಪರವಾಗಿ ಅಟಾರ್ನಿ ಜನರಲ್ ಕೆಕೆ ವೇಣುಗೋಪಾಲ್, ರಾಜಕೀಯದಲ್ಲಿ ಅಪರಾಧ ಮುಕ್ತಗೊಳಿಸುವಲ್ಲಿ ಕೇಂದ್ರ ಸರ್ಕಾರದ ಸಹಮತವಿದೆ, ಇಂತಹ ಪ್ರಕರಣಗಳಲ್ಲಿ ವ್ಯಕ್ತಿ ತಪ್ಪಿತಸ್ಥನೆಂದು ಸಾಬೀತಾಗುವವರೆಗೂ ಸ್ಪರ್ಧೆ ಮಾಡಲು ಮತ್ತು ಮತದಾನ ಮಾಡಲು ಅರ್ಹನಿರಲಿದ್ದಾನೆ ಎನ್ನುವುದನ್ನು ನ್ಯಾಯಾಲಯದ ಗಮನಕ್ಕೆ ತಂದರು. ವಿಯೆಟ್ನಾಂ ಪ್ರವಾಸದ ಬಳಿಕ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಇದೀಗ ಕಾಂಬೋಡಿಯಾ ತಲುಪಿದ ಹಿರಿಯ ಅಧಿಕಾರಿಗಳು ಹಾಗೂ ಭಾರತದ ರಾಯಭಾರಿ ಮಣಿಕ್ ಜೈನ್ ಸುಷ್ಮಾ ಸ್ವರಾಜ್ ಅವರನ್ನು ಬರಮಾಡಿಕೊಂಡರು. 2 ದಿನಗಳ ಪ್ರವಾಸದಲ್ಲಿ ಅವರು ಕಾಂಬೋಡಿಯಾದ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದು ದ್ವಿಪಕ್ಷೀಯ ಹಾಗೂ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಆ ದೇಶದ ಪ್ರಧಾನಿ ಹುನ್ ಸೇನ್ ಹಾಗೂ ಅಧ್ಯಕ್ಷ ಸೇಚುಮ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ. ಇದಕ್ಕೂ ಮುನ್ನ ನಿನ್ನೆ ಸುಷ್ಮಾ ಸ್ವರಾಜ್ ವಿಯೆಟ್ನಾಂನ ವಿದೇಶಾಂಗ ಸಚಿವ ಫಾಮ್ ಬಿನ್ಮಿನ್ ಅವರನ್ನು ಭೇಟಿಯಾದರು. ಎರಡೂ ರಾಷ್ಟ್ರಗಳ 16ನೇ ಜಂಟಿ ಆಯೋಗದ ಸಹ ಅಧ್ಯಕ್ಷತೆ ವಹಿಸಿದ್ದ ಇಬ್ಬರು ನಾಯಕರು ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ವಿವಿಧ ವಲಯಗಳಲ್ಲಿ ಸಹಕಾರ ಕುರಿತ ಒಡಂಬಡಿಕೆಗಳಿಗೆ ಸಹಿ ಹಾಕಲಾಯಿತು.
ಬಳಿಕ ಸಚಿವೆ ಸುಷ್ಮಾ ಸ್ವರಾಜ್, ಎರಡೂ ರಾಷ್ಟಗಳ ಕಾರ್ಯತಂತ್ರ ಪಾಲುದಾರಿಕೆಯಲ್ಲಿ ರಕ್ಷಣಾ ಸಹಕಾರ ಪ್ರಮುಖ ಅಂಶವಾಗಿದೆ. ಸಾಗರೋತ್ತರ ಪ್ರಾದೇಶಿಕ ಬಾಂಧವ್ಯ ಬಲವರ್ಧನೆಗೆ ಎರಡೂ ರಾಷ್ಟಗಳು ಬದ್ಧವಾಗಿವೆ ಎಂದರು. In maritime domain and decided to hold the first bilateral maritime security dialogue later in 2018. We are committed to an open, transparent, inclusive and rules-based regional architecture to enhance our maritime relations. ನಂತರ ಸುಷ್ಮಾ ಸ್ವರಾಜ್ ಅಲ್ಲಿನ ಪ್ರಧಾನಿ ಎನ್ಗುಯೆನ್ ಕ್ವಾರ್ಫುಕ್ ಅವರನ್ನು ಭೇಟಿಯಾಗಿ ಎರಡೂ ದೇಶಗಳ ಪರಸ್ಪರ ಹಿತಾಸಕ್ತಿ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಡೆಯುತ್ತಿರುವ ಏಷ್ಯಾ ಕ್ರೀಡಾಕೂಟದ ಹತ್ತನೇ ದಿನವಾದ ನಿನ್ನೆ 800 ಮೀಟರ್ ಓಟದಲ್ಲಿ ಭಾರತದ ಮಂಜೀತ್ ಸಿಂಗ್ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ಭಾರತದ ಇನ್ನೋರ್ವ ಕ್ರೀಡಾಪಟು ಜಿನ್ಸನ್ ಜಾನ್ಸನ್ 800 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗಳಿಸಿದ್ದಾರೆ. 400 ಮೀಟರ್ ಮಿಶ್ರ ರಿಲೇ ಪಂದ್ಯದಲ್ಲಿ ಭಾರತ ತಂಡ ರಜತ ಪದಕ ಗಳಿಸಿದೆ. ಜೀವರಕ್ಷಕ ಕಲೆ ಕುರುಷ್ ಕ್ರೀಡೆಯ ಮಹಿಳೆಯರ 52 ಕೆಜಿ ವಿಭಾಗದಲ್ಲಿ ಪಿಂಕಿ ಬಲ್ವಾರ ರಜತ ಪದಕ ಗಳಿಸಿದ್ದು, ಇದೇ ಸ್ಪರ್ಧೆಯ ಪುರುಷರ 52 ಕೆಜಿ ವಿಭಾಗದಲ್ಲಿ ಜಾದವ್ ಯಲ್ಲಪ್ಪ ಕಂಚಿನ ಪದಕ ಪಡೆದಿದ್ದಾರೆ. ಮಹಿಳೆಯರ ಬ್ಯಾಡ್ಮಿಂಟನ್ನ ಫೈನಲ್ನಲ್ಲಿ ಭಾರತದ ಪಿವಿ ಸಿಂಧು ಅಗ್ರಶಯಾಂಕಿತ ಚೈನೀಸ್ ಥೈಪೆಯ ತಾಯ್ಚು ಜಿಂಗ್ ವಿರುದ್ಧ 21-13 ಮತ್ತು 21-16 ಅಂತರದಲ್ಲಿ ಪರಾಭವಗೊಂಡು ರಜತ ಪದಕ ಪಡೆದರು. ಈ ಮುನ್ನ ಸೆಮಿಫೈನಲ್ನಲ್ಲಿ ಪರಾಭವಗೊಂಡಿದ್ದ ಸೈನಾ ನೆಹ್ವಾಲ್ ಕಂಚಿನ ಪದಕ ಪಡೆದರು. ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಸತ್ಯನ್ ಜ್ಞಾನಶೇಖರನ್, ಅಚಂತ ಶರತ್ ಕಮಲ್ ಮತ್ತು ಅಂಥೋನಿ ಅಮಲ್ರಾಜ್ ತಂಡ ಕೊರಿಯಾ ತಂಡದ ವಿರುದ್ಧ 3-0 ಅಂತರದಲ್ಲಿ ಪರಾಭವಗೊಂಡು ಕಂಚಿನ ಪದಕ ಪಡೆದರು. ಪುರುಷರ ಮತ್ತು ಮಹಿಳೆಯರ ಆರ್ಚರಿ ಸ್ಪರ್ಧೆಯಲ್ಲಿ ಭಾರತೀಯ ಆಟಗಾರರು ಬೆಳ್ಳಿ ಪದಕ ಪಡೆದರು. ಇದಲ್ಲದೆ 200 ಮೀಟರ್ ಓಟ ಸ್ಪರ್ಧೆಯಲ್ಲಿ ಭಾರತದ ದಿತಿ ಚಂದ್ ಮತ್ತು ಹಿಮಾದ ಸೆಮಿಫೈನಲ್ ಪ್ರವೇಶಿಸಿದ್ದು ಮತ್ತೊಂದು ಪದಕ ಖಾತ್ರಿಪಡಿಸಿದ್ದಾರೆ. ಪುರುಷರ ಹಾಕಿ ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ನಿನ್ನೆ ಭಾರತ ಶ್ರೀಲಂಕಾ ವಿರುದ್ದ 20-0 ಗೋಲುಗಳ ಭರ್ಜರಿ ಜಯ ಸಾಧಿಸಿದೆ. ಇದು ಕ್ರೀಡಾಕೂಟದಲ್ಲಿ ಭಾರತ ಹಾಕಿ ತಂಡಕ್ಕೆ ಸತತ 5ನೇ ಗೆಲುವಾಗಿದೆ. ಪ್ರಸ್ತುತ ಭಾರತ 9 ಚಿನ್ನ, 19 ಬೆಳ್ಳಿ, 22 ಕಂಚು ಸೇರಿದಂತೆ ಒಟ್ಟು 50 ಪದಕ ಗಳಿಸಿ 8ನೇ ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಪಡೆದ ಆಟಗಾರರಿಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕ್ರೀಡಾ ಸಚಿವ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಐತಿಹಾಸಿಕ ಗೆಲುವು ಲಕ್ಷಾಂತರ ಭಾರತೀಯರಿಗೆ ಸ್ಫೂರ್ತಿದಾಯಕ ಎಂದು ರಾಷ್ಟಪತಿ ಟ್ವೀಟ್ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸತತ ಪ್ರಯತ್ನ ಮತ್ತು ತಂಡ ಸ್ಫೂರ್ತಿಯಿಂದ ಸಿಕ್ಕ ಗೆಲುವು ಮುಂದಿನ ಹಲವು ವರ್ಷ ದೇಶದ ಆಟಗಾರರಿಗೆ ಪ್ರೇರಣಾದಾಯಕ ಎಂದಿದ್ದಾರೆ. ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಭೂಕುಸಿತ, ಜೀವ ಉಳಿಸಲು 40 ಮಂದಿಯ ಮಹಾಪಲಾಯನ, 16 ಕಿಲೋಮೀಟರ್ ಬೆಟ್ಟ ಬಯಲು ದಾಟಿದ ಮಡಿಕೇರಿ ಮದೆ ನಿವಾಸಿಗಳು. ಅಲ್ಲಿ ನೆರೆ ಇಲ್ಲಿ ಬರ, 13 ಜಿಲ್ಲೆಗಳ 74 ತಾಲೂಕುಗಳು ಬರಪೀಡಿತ ಘೋಷಣೆಗೆ ಸರ್ಕಾರ ಸಿದ್ಧತೆ, ಜಲಾಶಯಗಳು ಭರ್ತಿಯಾದರೂ ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ. ಬಹಿರಂಗ ಪ್ರಚಾರಕ್ಕೆ ತೆರೆ, ಇಂದು ಬೆಳಗ್ಗೆಯಿಂದಲೇ ಮನೆ ಮನೆ ಪ್ರಚಾರ. ಬೆಂಗಳೂರು ಮಂಗಳೂರು ರೈಲು ಸ್ತಬ್ಧ, ಪಾಲಕ್ಕಾಡ್ ಮಾರ್ಗದ ರೈಲು ಸಂಚಾರ ರದ್ದು, ಶಿರಾಡಿ ಘಾಟಿ ಮಾರ್ಗದಲ್ಲಿ ಮತ್ತೆ ಭೂಕುಸಿತ. ಏಷ್ಯನ್ ಗೇಮ್ಸ್ 2018, ಮಂಜಿತ್ ಅಪ್ಪಟ ಚಿನ್ನ, 36 ವರ್ಷದ ಬಳಿಕ 800 ಮೀಟರ್ನಲ್ಲಿ ಚಿನ್ನ, ಒಂದೇ ರೇಸ್ನಲ್ಲಿ 2 ಪದಕ ಗೆದ್ದ ಭಾರತ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ, ಇಸ್ರೋ ಗಗನಯಾನಕ್ಕೆ 3 ಭಾರತೀಯರು, 2022ರಲ್ಲಿ ಇಸ್ರೋದಿಂದ ಮಾನವ ಸಹಿತ ಗಗನಯಾನ, 5-7 ದಿನ ಆಗಸದಲ್ಲೇ ಇರಲಿದ್ದಾರೆ ಯಾನಿಗಳು. ವಾಣಿಜ್ಯ ಜಾಹೀರಾತು ಪ್ರದರ್ಶನ ಶಾಶ್ವತ ನಿಷೇಧ, 1-2 ತಿಂಗಳಲ್ಲಿ ಹೊಸ ನೀತಿ ಜಾರಿ. ಮಾಲಿನ್ಯ ತಡೆಗೆ ಮಹಾನಗರದಲ್ಲಿ ಬೈಸಿಕಲ್ ವ್ಯವಸ್ಥೆ, ಸಾರ್ವಜನಿಕ ಬೈಸಿಕಲ್ ಹಂಚಿಕೆ ಯೋಜನೆ, 2ನೇ ಹಂತದ ನಗರಗಳಿಗೂ ವಿಸ್ತರಣೆಗೆ ಚಿಂತನೆ.
ಇನ್ನು ಏಷ್ಯನ್ ಕ್ರೀಡಾಕೂಟ, ಬೆಳಗಾವಿ ರೈತನ ಮಗಳಿಗೆ ಕುರಾಶ್ ಕಂಚು, ಜೂಡೋ ಮಾದರಿ ಆಟದಲ್ಲಿ ಪದಕ ಗೆದ್ದು ಇತಿಹಾಸ ಬರೆದ ಕುಂದಾನಗರಿ ಅಥ್ಲೀಟ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಕ್ಷೇತ್ರ ವಾರಣಾಸಿ ಬಿಜೆಪಿ ಕಾರ್ಯಕರ್ತರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ನಮೋ ಆಪ್ ಮೂಲಕ ಸಂವಾದ. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ನಾಳೆ ದೆಹಲಿ ಭೇಟಿ, ಕೇಂದ್ರದ ಹಲವು ಸಚಿವರೊಂದಿಗೆ ಮಾತುಕತೆ. ಚಂದ್ರಯಾನ 2 ಅಭಿಯಾನಕ್ಕೆ ಇಸ್ರೋ ಸಜ್ಜು, ಮರುವಿನ್ಯಾಸಗೊಂಡ ನೌಕೆ ಜನವರಿ ವೇಳೆಗೆ ಉಡಾವಣೆ. ಹಾಗೂ ಏಷ್ಯಾ ಕ್ರೀಡಾಕೂಟ, 50 ಪದಕಗಳೊಂದಿಗೆ 8ನೇ ಸ್ಥಾನದಲ್ಲಿ ಭಾರತ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ಈಗ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ನಮಸ್ಕಾರ.